ಮೋಸ್ಟ್ಲಿ 50-50 ಅನುಪಾತವನ್ನ ಕಾನೂನು ಬಾಹಿರವಾಗಿ ಮಾಡಿ ಈ ತರದ ಹಗರಣವನ್ನ ಮಾಡಲಾಗಿದೆ. ಏನ್ ಹೇಳಕ್ಕೆ ಇಷ್ಟಪಡ್ತೀರಿ? ಈಗಾಗಲೇ 5,000 ನಿವೇಶನಗಳು ಅಕ್ರಮವಾಗಿ ಹಂಚಿಕೆ ಆಗಿದೆ ಅಂತ ಹೇಳಿ ಹಾಲಿ ಅಧ್ಯಕ್ಷರಂತ ಮರಿಗೌಡ ಹೇಳಿದ್ದಾರೆ. ಜೊತೆಯಲ್ಲಿ ಮನೆ ಅಧ್ಯಕ್ಷರು ಈ ಹಿಂದೆ ಇದ್ದಂತಹ ಮಾಜಿ ಅಧ್ಯಕ್ಷರೇನಿದ್ದಾರೆ ಅವರು ಜೊತೆಲಿ ಇಟ್ಕೊಂಡಿದ್ದಾನೆ, ಚುನಾವಣೆ ಎಲ್ಲ ಕೆಲಸ ಮಾಡಿದ್ದಾರೆ. ಯಾರು ರಾಜೀವ್ರು ಅವರು, ಅವರು ಕೂಡ ಮೂಡದಲ್ಲಿ ಒಂದು 2 ವರ್ಷಕ್ಕೂ ಹೆಚ್ಚು ಅಧಿಕಾರದಲ್ಲಿ ಇದ್ದಂಥವ್ರು. ಅಲ್ಲಿ ಅವ್ರು ಆಪಾದನೆ ಮಾಡೋದು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಅವ್ರ ಜೊತೆಲಿದ್ದಂತ ಈ ಹಿಂದೆ ಇದ್ದಂಥ ಅಧ್ಯಕ್ಷರುಗಳಿಗೂ ಕೂಡ ಅವರು ಆಪಾದನೆ ಮಾಡಿರ್ತಕ್ಕಂಥದ್ದು ಅವರೇ ಒಪ್ಪುವಂತ ಇದ್ದಾರೆ. ನಮ್ಮ ಜೊತೆಲಿ ಇರ್ತಕ್ಕಂಥವ್ರೆ ಇದಕ್ಕೆ ಈ ಹಗರಣಗಳನ್ನು ಕೈ ಜೋಡಿಸಿದ್ರೆ ಜೋಡಿಸಿದರೆ ಅಂತಕ್ಕಂಥ ವಿಚಾರಗಳು ಹೇಳ್ತಿರೋದು ನಮ್ಗೆಲ್ಲ ಒಂದ್ ಕಡೆ ಅನುಮಾನ ಕಾಡುತ್ತೆ. ಬಾಡಿಗೆ ಮನೆಯಲ್ಲಿ ಕಸ ಗುಡಿಸಿ ಜೀವನ ಮಾಡ್ತಿರ್ತಕ್ಕಂಥ 1,000-2,000 ಬಾಡಿ ಕಟ್ಟಾಗ್ತಾನೆ, ಹೊರಗಡೆ ಮೂಲ ಮೂಲ ಮನೆ ಕೊಳ್ತಕ್ಕಂಥದ್ದು. ಬನ್ನಿ ದೇವರ ರಸ್ತೆ ಹಿಂಭಾಗದಲ್ಲಿ ಇಂಥ 100 ಕುಟುಂಬಗಳು ತೋರಿಸ್ತೇನೆ, ಅದ್ರ ಬಗ್ಗೆ ಯೋಚನೆ ಮಾಡಿ. ಬಿಜೆಪಿ ಇರ್ತಕ್ಕಂಥ ಸಾಕಷ್ಟು ಜನ ಮೂಡ ಅಧ್ಯಕ್ಷರಾಗಿದ್ದಾರೆ, ಸಿಟಿಗೆ MLA ಆಗಿ ಮೂಡ ಸದಸ್ಯರಾಗಿದ್ದಾರೆ, ಅವರಿದ್ದಂಥ ಸಂದರ್ಭದಲ್ಲಿ ಕೂಡ ತೀರ್ಮಾನ ಆಗಿದೆ, ಅವ್ರ ವಿರುದ್ಧನೂ ಹೋರಾಟ ಇರುತ್ತೆ. ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಯಾರು ಇದಕ್ಕೆ ಪಾಲುದಾರರಾಗಿದ್ದಾರೆ, ಈ ಭ್ರಷ್ಟತೆಯನ್ನ ಮಾಡಿದ್ದಾರೆ ಅವ್ರ ವಿರುದ್ಧ ಕ್ರಮ ಆಗಲೇಬೇಕು, ಸೂಕ್ತ ತನಿಖೆ ಆಗಬೇಕು ಅಂತೇಳಿ ಸರ್ಕಾರಕ್ಕೂ ಒತ್ತಾಯ ಮಾಡ್ತೀರಾ? ಇನ್ನೊಂದು 3-4 ದಿನಕ್ಕೆ ಏನೋ ಒಂದು ಮಾತುಕತೆ ಆಗುತ್ತೆ, ಯಾರು ಕೂಡ ಹೊರಗಡೆ ಬರಲ್ಲ, ಇದೊಂದು ಜನಾಂದೋಲನ ಆಗುತ್ತೆ ಅಂತ. ಜನಾಂದೋಲನ ಆಗ್ತಕ್ಕಂಥದ್ದು 20 ವರ್ಷದಿಂದ ಇತ್ತು, ಇವತ್ತು ವ್ಯವಸ್ಥೆ ಏನಾಗಿದೆ ಅಂತ ಹೇಳಿದ್ರೆ ಯಾರು ಆಂದೋಲನ ಮಾಡ್ತಾನೆ ಅಂತ ಅವ್ನು ಹಿಂದೆ ಆದ್ರೆ ಒಂದು ಪಿತೂರಿ ಮಾಡಿ ಕೇಸ್ ಒಳಗಡೆ ಕೂಡಿಸ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಮೈಸೂರಿನ ಪ್ರತಿಷ್ಠಿತ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಬಹುಕೋಟಿ ಹಗರಣ ನಡೆದಿದೆ ಅಂತೇಳಿ ಒಂದು ಗಟ್ಟಿ ಧ್ವನಿ ಎದ್ದಿದೆ. ಈಗ ಬಿಜೆಪಿ ಮುಖಂಡರು, ಮಾಜಿ ನಗರಪಾಲಿಕೆ ಸದಸ್ಯರಾದಂಥ ಪ್ರಶಾಂತ್ ಗೌಡರು ನಮ್ಮಟ್ಟಿದ್ದಾರೆ. ಯಾಕಂದರೆ ಮೈಸೂರಿನಲ್ಲಿ ಆಗ್ತಕ್ಕಂಥ ಸಾಕಷ್ಟು ಅವ್ಯವಹಾರಗಳ ಬಗ್ಗೆ ದಾಖಲೆ ಸಮೇತ ಗಟ್ಟಿ ಹೋರಾಟವನ್ನು ಮಾಡಿ ಅದನ್ನು ಒಂದು ಲಾಜಿಕಲ್ ಎಂಡ್ಗೆ ತಂದಿದ್ದಂತಹ ವ್ಯಕ್ತಿತ್ವ ಕೂಡ ಪ್ರಶಾಂತ್ ಗೌಡರ ಅವ್ರದ್ದು, ನಮ್ಮಟ್ಟಿದ್ದಾರೆ, ಮಾತಾಡಿಸ್ತೀನಿ. ಸರ್ ನಮಸ್ಕಾರ. ಯಾಕಂದರೆ ಸಾಕಷ್ಟು ಜನ ಬಡವರುಗಳು ಮೈಸೂರಿನಲ್ಲಿ ಒಂದು ನಿವೇಶನ ತಗೋಬೇಕು, ಮನೆ ಕಟ್ಟಬೇಕು ಅನ್ನೋದು ಅವ್ರ ಜೀವನದ ದೊಡ್ಡ ಕನಸು. ಕಳೆದ 25-30 ವರ್ಷಗಳಿಂದ ಅರ್ಜಿ ಹಾಕಿ 90,000 ಜನ ವೈಟಿಂಗ್ ಲಿಸ್ಟಲ್ಲಿದ್ದಾರೆ, ಅವ್ರು ಯಾರಿಗೂ ಕೂಡ ನಿವೇಶನ ಸಿಕ್ಕಿಲ್ಲ. ಅದರಲ್ಲಿ 50-50 ಅನುಪಾತವನ್ನು ಕಾನೂನು ಬಾಹಿರವಾಗಿ ಮಾಡಿ ಈ ಥರದ ಹಗರಣವನ್ನು ಮಾಡಲಾಗಿದೆ. ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಈಗಾಗಲೇ 5,000 ನಿವೇಶನಗಳು ಅಕ್ರಮವಾಗಿ ಹಂಚಿಕೆ ಆಗಿದೆ ಅಂತೇಳಿ ಹಾಲಿ ಅಧ್ಯಕ್ಷರಂತ ಮರಿಗೌಡ ಹೇಳಿದ್ದಾರೆ. ಸರ್ಕಾರ ಒಂದು ವರ್ಷ ಬಹಳ ಯಶಸ್ವಿಯಾಗಿ ನಿರ್ವಹಿಸಿದೆ ಅಂತಕ್ಕಂಥ ಒಂದು ಸಂಭ್ರಮವನ್ನು ಕೂಡ ಸರ್ಕಾರ ಆಚರಣೆಯನ್ನು ಮಾಡಿದೆ. ಜೊತೆಯಲ್ಲಿ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲೇ ಅವರ ಬಲಗೈ ಬಂಟರು ಅಂತಲೇ ಹೇಳಬೇಕು ಮರಿಗೌಡರು. ಅವರೇ ಇದು ಹಗರಣ ಆಗಿದೆ ಅಂತಕ್ಕಂಥದ್ದು ಹೇಳ್ತಿದ್ದಾರೆ ಅಂದರೆ ಇದ್ರ ಬಗ್ಗೆ ನಾವು ಯಾವ ರೀತಿ ಪ್ರತಿಕ್ರಿಯೆ ನೀಡಬೇಕು ಅಂತಕ್ಕಂಥದ್ದು ಯೋಚನೆ ಮಾಡೋಕ್ಕಾಗುತ್ತೆ. ಜೊತೆಯಲ್ಲಿ ಮನೆ ಅಧ್ಯಕ್ಷರು ಈ ಹಿಂದೆ ಇದ್ದಂತಹ ಮಾಜಿ ಅಧ್ಯಕ್ಷರೇನಿದ್ದಾರೆ ಅವರು ಜೊತೆಲಿ ಇಟ್ಕೊಂಡಿದ್ದಾನೆ, ಚುನಾವಣೆ ಎಲ್ಲ ಕೆಲಸ ಮಾಡಿದ್ದಾರೆ. ಯಾರು ರಾಜೀವ್ರು ಅವರು, ಅವರು ಕೂಡ ಮೂಡದಲ್ಲಿ ಒಂದು 2 ವರ್ಷಕ್ಕೂ ಹೆಚ್ಚು ಅಧಿಕಾರದಲ್ಲಿ ಇದ್ದಂಥವ್ರು. ಅಲ್ಲಿಗೆ ಅವ್ರು ಆಪಾದನೆ ಮಾಡೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಅವ್ರ ಜೊತೆಲಿದ್ದಂಥ ಈ ಹಿಂದೆ ಇದ್ದಂಥ ಅಧ್ಯಕ್ಷರುಗಳಿಗೂ ಕೂಡ ಅವರು ಆಪಾದನೆ ಮಾಡಿರ್ತಕ್ಕಂಥದ್ದು ಅವರೇ ಒಪ್ಕೊಂತ ಇದ್ದಾರೆ. ನಮ್ಮ ಜೊತೆಲಿ ಇರ್ತಕ್ಕಂಥವ್ರೇ ಇದಕ್ಕೆ ಈ ಹಗರಣಗಳಲ್ಲಿ ಕೈ ಜೋಡಿಸಿದರೆ ಅಂತಕ್ಕಂಥ ವಿಚಾರಗಳು ಹೇಳ್ತಿರೋದ್ರೆ ನಮಗೆಲ್ಲ ಒಂದು ಕಡೆ ಅನುಮಾನ ಕಾಡುತ್ತೆ. ಹಾಗಾಗಿ ಮನೆಯ ಮೂಡ ಅಧ್ಯಕ್ಷರಿಗೆ ಸ್ಪಷ್ಟೀಕರಣವನ್ನು ಕೊಡಬೇಕು, ಸರ್ಕಾರಕ್ಕೆ ಒತ್ತಡ ಹಾಕಿದ್ದಾನೆ. ಕೂಡಲೇ ಇದು ಯಾರೇ ಆಗಲಿ ಇದು ಮಾಡಿರ್ತಕ್ಕಂತಹ ಹಗರಣಗಳ ಪಾಲುದಾರರುಗಳಿಗೆ ಶಿಕ್ಷೆ ಕೊಡಿಸ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಇಲ್ಲೊಂದು ಕಡೆ ಇದೇನಂತಂದರೆ ಈ ಅಧಿಕಾರದ ಅವಧಿಗಳಲ್ಲಿ ಮೂಡ ಅಧ್ಯಕ್ಷಗಳು ಎಲ್ಲ ಬಂದವರು ಇದೇ ರೀತಿ ಕಡಲೆಪುರಿಗಳು ಇವ್ರ ಇರ್ತಾರಲ್ಲ ಆ ಥರ ಮಾತಾಡೋಗ್ತಾರೆ. ಸ್ವಂತಹ ಬೆನಿಫಿಟ್ಗೋಸ್ಕರ ಇದರಲ್ಲಿ ಏನೋ ಮಾತಾಡಿದ್ದಾರೆ ಅಂತಕ್ಕಂಥದ್ದು ನನಗೆಲ್ಲೋ ಒಂದು ಕಡೆ ನನ್ನ ವೈಯಕ್ತಿಕವಾಗಿ ಅನ್ನಿಸ್ತಾ ಇದೆ. ಯಾಕೆಂದರೆ ಅಲ್ಲಿ ಮೂಡ ಅಂತಂದ್ರೆ ಒಂಥರ ಅದು ಎಲ್ಲ ಇಷ್ಟಪಡ ಈ ಮೈಸೂರಿನಲ್ಲಿ ಯಾರು ಕೇಳಿ ನೀವು ಒಂದು ಪಕ್ಷದಲ್ಲಿ ದುಡ್ಡಿರ್ತಕ್ಕಂಥವ್ರನ್ನ ನಿಮ್ಗೆ ಯಾವ ಚೇರ್ಮನ್ ಬೇಕು ಅಂದರೆ 100 ಜನ ಕೇಳೋದು ಮೂಡ ಚೇರ್ಮನ್ನೇ. ಏನಿದೆ ಸರ್ ಅಷ್ಟೊಂದು ಇಂಟ್ರೆಸ್ಟ್ ಏನಂತ ಮೂಡ ಅಂತ ತಕ್ಷಣ ಅಷ್ಟೊಂದು ಆಸಕ್ತಿ? ಯಾಕಂದರೆ ಈ ಥರದ ಭ್ರಷ್ಟಾಚಾರ ಮಾಡ್ಬೋದು, ಹಣ ಮಾಡ್ಬೋದು, ತುಂಬ ಕಡಿಮೆ ಅವಧಿನಲ್ಲಿ ಶ್ರೀಮಂತರಾಗ್ಬೋದು ಅಂತ. ನಾನು ಮರಿಗೌಡ್ರಿಗೆ ಒಂದು ಪ್ರಶ್ನೆ ಮಾಡ್ತೀನಿ, ಮಾಡ್ತಿರ್ತಕ್ಕಂತಹ ಬೋಗಸ್ ಆರೋಪವನ್ನು ನೀವು ಕ್ಷಮೆ ಕೇಳಬೇಕಾಗುತ್ತೆ. ಯಾಕೆಂದರೆ ಇದೆಲ್ಲ ಬೋಗಸ್ ಆರೋಪಗಳು. ನೀವು ಇದನ್ನು ಏನಂತ ಹೇಳಿದ್ರೆ ಮಾತಾಡಿದ ತಕ್ಕಾಗಿದ್ದನ್ನು ನೀವು ಈ ಹಗರಣನ ಕೊನೆ ಮುಟ್ಟಿಸ್ಬೇಕಿದ್ದು ಮುಟ್ಟಿಸ್ತೀರಾ? ಮುಟ್ಸೋಕ್ಕಾಗಲ್ರಿ, ನಿಮಗೆ ಮುಟ್ಸೋಕ್ಕಾಗಲ್ಲ. ಯಾಕೆ ಹೇಳಿ? ವ್ಯವಸ್ಥೆ ಹಂಗಿದೆ ನಿಮ್ಗಲ್ಲಿ, ನಿಮಗೂ ಗೊತ್ತು ನಮಗೂ ಗೊತ್ತು. ಸುಮ್ಮನೆ ಮಾತಾಡೋದು ಮುಖ್ಯ ಅಲ್ಲ, ಮಾತಾಡಿದ ಮೇಲೆ ಇದಕ್ಕೆ ಒಂದು ಒಂದು ಕೊನೆ ಒಂದು ಹಂತವನ್ನು ಮುಟ್ಟಿಸ್ಬೇಕು. ಮೈಸೂರು ನಗರದಲ್ಲಿ ಈ ಹಳೆ ಮೈಸೂರು ಭಾಗದಲ್ಲಿ 1,000+ ಜನ ಇವತ್ತು ಕೂಡ ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ದಾರೆ. ಆಶ್ರಯ ಮನೆಗಳು ಇವ್ರಿಗೆ ಸರಿಯಾಗಿ ಸಿಕ್ಕಿಲ್ಲ. ಏನು ಹೇಳಿ? ಬಾಡಿಗೆ ಮನೆಯಲ್ಲಿದ್ದರೆ ಕಸ ಗುಡಿಸಿ ಜೀವನ ಮಾಡ್ತಿರ್ತಕ್ಕಂಥವ್ರು 1,000-2,000 ಬಾಡಿಗೆ ಕಟ್ಟಾಕ್ದಾನೆ, ಹೊರಗಡೆ ಮೂಲ ಮೂಲ ಮನೆ ಕೊಳ್ತಕ್ಕಂಥದ್ದು. ಬನ್ನಿ ದೇವರ ಈ ರಸ್ತೆ ಹಿಂಭಾಗದಲ್ಲಿ
ಇಂಥ 100 ಕುಟುಂಬಗಳು ತೋರಿಸ್ತೀನಿ, ಅದ್ರ ಬಗ್ಗೆ ಯೋಚನೆ ಮಾಡಿ ನೀವು. ಈ ಕೆಲವು ಅನುಪಾತಗಳ ಬಗ್ಗೆ ಈಗಾಗಲೇ ನಮ್ಮ ಕೌಟಿಲ್ಯ ರಘುವಣ್ಣರವರು ದಾಖಲೆ ಸಮೇತ ಎಲ್ಲವನ್ನು ತಿಳಿಸಿದ್ದಾರೆ. 5,000 ನಿವೇಶನಗಳು ಅಂತ ಹೇಳಿದ್ರೆ 40-60 ಇರ್ಬೋದು, 50-80 ಇರ್ಬೋದು, 100-100 ಇರ್ಬೋದು, 5,000 ನಿವೇಶನ ಅಷ್ಟೇ. ಅದನ್ನು ನೀವೇನಾದ್ರು 20-30 ರೀತಿಯಲ್ಲಿ ನೀವೇನಾದ್ರು ಬಡವ್ರಿಗೆ ಹಂಚಿದ್ರೆ ಇವತ್ತು ಒಂದು 25,000 ಜನಕ್ಕೆ ಇವತ್ತು ನಿವೇಶನ ಸಿಗ್ತಿತ್ತು. ಅದೂ ಬೇಡ ಅಂತೇಳಿ ನೀವು ಅಪಾರ್ಟ್ಮೆಂಟ್ ಟೈಪ್ ಮಾಡಿತ್ತು ಅಂತಂದರೆ ಹೆಚ್ಚು ಕಮ್ಮಿ 1,00,000 ಅಪಾರ್ಟ್ಮೆಂಟ್ ಟೈಪ್ ಅವ್ರಿಗೆ ಏನು ಅಪಾರ್ಟ್ಮೆಂಟ್ ಅಂದರೆ 30-40 ಕೇಳ್ತೀರಾ? ಇಲ್ಲಿರ್ತಕ್ಕಂಥ ಕಾರ್ಮಿಕ ವರ್ಗದವರು ಅವ್ರಿಗೆ ಒಂದು ರೂಮು, ಒಂದು ಅಡುಗೆ ಮನೆ, ಒಂದು ಹಾಲು, ಈ ಥರದೊಂದು ಅಪಾರ್ಟ್ಮೆಂಟ್ ಮಾಡಿ ನೀವು ಬಡ ವರ್ಗದವ್ರಿಗೆ ನೀವು ಅವಕಾಶ ಮಾಡಿಕೊಟ್ಟಿದ್ರೆ ಎಷ್ಟು ಅನುಕೂಲ ಆಗ್ತಿತ್ತು. ಇದು ಮೈಸೂರು ಜನಗಳಿಗೆ ಕಿವಿಗೆ ಹೂ ಮುಡಿಸ್ತಕ್ಕಂಥ ಕೆಲಸವನ್ನು ಮರಿಗೌಡರು ಮಾಡಿದ್ದಾರೆ. ಮೈಸೂರು ಜನರಿಗೆ ಕಿವಿಗೆ ಹೂ ಮುಡಿಸ್ತಾರೆ ಅಂತ ಇಲ್ಲಿ ಎಲ್ಲ ಪಕ್ಷದಲ್ಲಿ ಅಧಿಕಾರ ಇದ್ದಾಗ, ನಗರಾಭಿವೃದ್ಧಿ ಸಚಿವರಾದಾಗ, BJP ಕಾಂಗ್ರೆಸ್ JDSನ ಎಲ್ಲರೂ ಮೂಡ ಅಧ್ಯಕ್ಷರಾದಾಗ, ಎಲ್ಲ ಪಕ್ಷದ MLAಗಳು MLCಗಳು ಮೂಡ ಸದಸ್ಯರಾದಾಗ ಕಂಟಿನ್ಯೂಸನ್ ಆಗಿ ಹೂ ಮಾಡಿಕೊ ಬರ್ತಾ ಇದ್ದಾರೆ. ಇದು ಕೇವಲ ಕಾಂಗ್ರೆಸ್ ಅಥವಾ ಬೇರೆ ಪಕ್ಷಕ್ಕಲ್ಲ, ನೀವೀಗ ಪ್ರೆಸೆಂಟ್ BJPಲ್ಲಿದ್ದೀರಾ, BJPಲ್ಲಿರ್ತಕ್ಕಂಥ ಸಾಕಷ್ಟು ಜನ ಮೂಡ ಅಧ್ಯಕ್ಷರಾಗಿದ್ದಾರೆ, ಸಿಟ್ಟಿಂಗ್ MLA ಆಗಲಿ ಮೂಡ ಸದಸ್ಯರಾಗಿದ್ದಾರೆ, ಅವರಿದ್ದಂಥ ಸಂದರ್ಭದಲ್ಲಿ ಕೂಡ ತೀರ್ಮಾನ ಆಗಿದೆ, ಅವ್ರ ವಿರುದ್ಧನೂ ಹೋರಾಟ ಇರುತ್ತಾ ಅಂತ. ಸಾರ್ವಜನಿಕವಾಗಿ ನ್ಯಾಯ ಒದಗಿಸ್ಬೇಕು ಅಂತ ಅಂದಾಗ ಸ್ವಪಕ್ಷ ಆಗ್ಬೋದು, ಇತರೆ ಪಕ್ಷ ಆಗ್ಬೋದು, ನೇರವಾಗಿ ಹೋರಾಟ ಮಾಡೋಕ್ಕಾಗತ್ತೆ. ಅದು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಯಾರು ಇದಕ್ಕೆ ಪಾಲುದಾರರಾಗಿದ್ದಾರೆ, ಈ ಭ್ರಷ್ಟತೆಯನ್ನು ಮಾಡಿದ್ದಾರೆ, ಅವ್ರ ವಿರುದ್ಧ ಕ್ರಮ ಆಗಲೇಬೇಕು, ಸೂಕ್ತ ತನಿಖೆ ಆಗಬೇಕು ಅಂತೇಳಿ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ. ಕೇವಲ ಒಂದು ಪ್ರೆಸ್ ಮೀಟ್ ಮಾಡ್ತೀರಾ, ಇನ್ನೊಂದು 3-4 ದಿನಕ್ಕೆ ಏನೋ ಒಂದು ಮಾತುಕತೆ ಆಗುತ್ತೆ, ಯಾರೂ ಕೂಡ ಹೊರಗಡೆ ಬರಲ್ಲ, ಇದೊಂದು ಜನಾಂದೋಲನ ಆಗುತ್ತಾ ಅಂತೇಳಿ. ಜನಾಂದೋಲನ ಆಗ್ತಕ್ಕಂಥದ್ದು 20 ವರ್ಷದಿಂದ ಇತ್ತು, ಇವತ್ತು ವ್ಯವಸ್ಥೆ ಏನಾಗಿದೆ ಅಂತ ಹೇಳಿದ್ರೆ, ಯಾರು ಆಂದೋಲನ ಮಾಡ್ತಾನೆ ಅಂತ ನಾವು ಹಿಂದೆ ಆದರೆ ಒಂದು ಪಿತೂರಿ ಮಾಡಿ ಕೇಸಾಗಿ ಒಳಗಡೆ ಕೂರಿಸ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಇವಾಗ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ನ್ಯಾಯಾಂಗ ಇದ್ರ ಬಗ್ಗೆ ವಿಶೇಷವಾಗಿ ತನಿಖೆಯನ್ನು ಮಾಡೋಕೆ ಸ್ವಯಂ ಪ್ರೇರಿತವಾಗಿ ಸಾಕಷ್ಟು ದಾಖಲೆಗಳನ್ನು ನ್ಯಾಯಾಂಗ ಮಾಡುತ್ತೆ. ಇದನ್ನೆಲ್ಲ ನ್ಯಾಯಾಂಗ ಕಣ್ಮುಚ್ಕೊಂಡು ಕೂತ್ಕೊಬಾರ್ದು ಅಂತಕ್ಕಂಥದ್ದನ್ನು ನಾನು ನ್ಯಾಯಾಂಗದಕ್ಕೆ ನಾನು ಮನವಿ ಮಾಡ್ತಾಯಿದ್ದೀನಿ. ಇಂಥ ವಿಚಾರಗಳಲ್ಲಿ 4 ಜನ ಯಾವುದೇ ಪಕ್ಷ ಆಗಿರಲಿ, ನನ್ನಂಥವ್ರು ಇನ್ನೊಬ್ಬರು ಮಾತಾಡ್ತಾರೆ, ನ್ಯಾಯಾಂಗ ಗಮನಿಸ್ತಾ ಇರುತ್ತೆ. ಕೂಡಲೇ ನ್ಯಾಯಾಂಗ ಇದಕ್ಕೆ ಯಾವ ರೀತಿ ಕಾನೂನನ್ನು ದೊರಕಿಸ್ಬೇಕು ಅದನ್ನು ಮಾಡಬೇಕು ಅಂತ ನಾನು ಮನವಿ. ವೀಕ್ಷಕರೇ, ಇದಿಷ್ಟು ಪ್ರಶಾಂತ್ ಗೌಡರವರ ಮಾತು. ಕ್ಯಾಮ್ರಾ ಪರ್ಸನ್ ನಾಗರಾಜ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಮೈಸೂರು.